ಗುರುಜಿ, ಧರ್ಮದ ಕುರಿತು ಚರ್ಚೆ ನಡೀತಿತ್ತು ಅಂದ್ರೆ ಧರ್ಮ ಚಿಂತನೆಯಲ್ಲಿ ತೊಡಗಿದ್ವಿ, ಮಾತುಕತೆಯನ್ನ ಮುಂದುವರಿಸೋಣವೇ? ಖಂಡಿತ. ಈ ಧರ್ಮ ಚಿಂತನೆ, ಧರ್ಮ ಮಾರ್ಗ ಅಂತಕ್ಕಂಥದ್ದು ಹುಡುಕ್ತಾ ಹೋಗ್ಬೇಕಾದ್ರೆ ಸಿಗಲ್ಲ, ನಾವುಗಳ ಅನುಭವಿಸಿದಾಗಲೇ ಸಿಗೋದು, ಅದನ್ನು ಆಚರಣೆ ಪಟ್ಟಾಗಲೇ ಸಿಗೋದು. ಜೀವನದಲ್ಲಿ ಅದರ ಹತ್ತಿರಕ್ಕೆ ನಾವು ಹೋಗಿ ನೋಡಬೇಕೇ ಹೊರತು ಅದು ನಮ್ಮ ಹತ್ತಿರಕ್ಕೆ ಬರಲ್ಲ. ನಾವುಗಳು ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನವಗ್ರಹಗಳ ದೋಷ ಮುಖಾಂತರವಾಗಿ ಮನುಷ್ಯ ಹುಟ್ಟಿದ ಮೇಲೆ ಪರಿವರ್ತನೆ ಆಗ್ತಕ್ಕಂಥ ವಿಧಾನಗಳು ಸಾಕಷ್ಟು. ಒಂದೊಂದು ಸಲ ಅವನಿಗೆ ಸುಖ ಬರುತ್ತೆ, ಒಂದೊಂದು ಸಲ ದುಃಖ ಬರುತ್ತೆ, ಒಂದೊಂದು ಸಲ ದೈವ ಮಾರ್ಗ ಬರುತ್ತೆ, ಒಂದೊಂದು ಸಲ ಜೀವಕದಲ್ಲಿ ಚಿಂತನೆ ದೂರ ಆಗುತ್ತೆ, ಒಂದೊಂದು ಸಲ ಸಾಕಷ್ಟು ಕಷ್ಟ ಬರುತ್ತೆ, ಇನ್ನೊಂದು ಸಲ ಧನ ಹಾನಿಯಾಗತ್ತೆ, ಮತ್ತಷ್ಟು ಸಲ ಧನ ಪ್ರಾಪ್ತಿಯಾಗತ್ತೆ. ಎಲ್ಲ ರೀತಿಯಾದ ಗ್ರಹ ಬಲಗಳು, ಗ್ರಹ ದೋಷಗಳು ತನಗೆ ತಾನೇ ಉಂಟಾಗ್ತಾ ಹೋಗುತ್ತೆ, ತನಗೆ ತಾನೇ ದೂರ ಆಗ್ತಾ ಹೋಗುತ್ತೆ. ಆದರೆ ಮಧ್ಯದಲ್ಲಿ ಇರತಕ್ಕಂಥ ಭಯ ಭೀತಿ ಹೀಗೆ ಜೀವನದಲ್ಲಿ ಒಬ್ಬನಲ್ಲ ಒಬ್ಬನು ಕಾಡ್ತಾ ಇರುತ್ತೆ. ಅದಕ್ಕೆ 2012 ವಿಶೇಷವಾಗಿರ್ತಕ್ಕಂಥ ಭಯ ಭೀತಿ ಇರೋ ಸಾಕಷ್ಟು ಜನಕ್ಕೆ ಅನುಭವಿಸ್ಬೇಕು. ಅನುಭವಿಸ್ದಾಗಲೇ ಅಂಥ ಒಂದು ಸಂತೋಷ ಜೀವನ ಚರಿತ್ರೆಯಲ್ಲಿ ಆಗಬೇಕಾದ್ರೆ, ಯಾಕೆಂದರೆ ಭಾರತ ಖಂಡ, ಭಾರತ ದೇಶ, ಭಾರತ ಸಂರಕ್ಷಣ ಅಂತಕ್ಕಂಥದ್ದು ಒಂದು ಮಾತ್ರ ನೋಡ್ತದಲ್ಲ, ಲೋಕರಕ್ಷಣೆ, ಲೋಕಮಾತೆ ಅಂತಹ ಒಂದು ಭೂ ಬ್ರಹ್ಮಾಂಡದಲ್ಲಿ ಅಡಗಿರತಕ್ಕಂಥ ಆ ಭೂ ವರಹ ಸ್ವಾಮಿಯನ್ನು, ಭೂದೇವಿಯನ್ನು ಸ್ಮರಣೆ ಮಾಡಿಕೊಂಡಾಗ ಪ್ರಕೃತಿಯ ಲಯವನ್ನು ತಡೆಗಟ್ಟತಕ್ಕಂಥ ಒಂದು ವಿಶೇಷ. ಅದಕ್ಕೆ ಇದರಲ್ಲೂ ಎಲ್ಲಾದರೂ ಸ್ವಲ್ಪ ಮಟ್ಟಿಗೆ ಅಲ್ಪ ಸ್ವಲ್ಪ ಲೋಪದೋಷಗಳಿದ್ದರೆ ಕಾಪಾಡಮ್ಮ ಅಂತ ಹೇಳ್ತಕ್ಕಂಥ ಅವಕಾಶಕ್ಕೆ ಎಲ್ಲಾದರೂ ಕಾಪಾಡ್ತಾಳ ಅಂದರೆ ಧರ್ಮಯಾತ್ರೆ. ಆ ಧರ್ಮಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತಕ್ಕಂಥ ವಿಚಾರ, ನಾವುಗಳು ಯಾತ್ರೆಯನ್ನು ಮಾಡ್ತಾನೇ ಹೋಗ್ತಾ ಇದ್ದೀವಿ, ನೀವುಗಳು ಪಾಲ್ಗೊಳ್ಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಸಾಕಷ್ಟು ವಿಚಾರಪೂರ್ವಕವಾಗಿ ವಿಶ್ಲೇಷಣವಾಗಿ ಆ ಸಂಖ್ಯೆಗಳನ್ನು ಕರೆ ಮಾಡಿದಾಗ ನಿಮಗೆ ಮುಂದಿನ ದಿವಸಗಳಲ್ಲಿ ಅಪಾಯಿಂಟ್ಮೆಂಟ್ಗಳು ಕೂಡ ಜನವರಿ 10 ನಂತರ ಪರಿಪೂರ್ಣವಾಗಿ ಸಿಗುತ್ತೆ. ಆ ಜನವರಿ 10 ತನಕ ಸಿಗಬೇಕಾದ್ರೆ ನೀವುಗಳೆಲ್ಲ ಏನು ಮಾಡಬೇಕು, ಆ ಸಂಖ್ಯೆಗೆ ಕರೆ ಮಾಡಿ ಇನ್ನೊಂದು ಸಂಖ್ಯೆನ ತಗೋಬೇಕು. ಆ ಸಂಖ್ಯೆನ ಕರೆ ಮಾಡಿ ಮತ್ತೊಂದು ಸಂಖ್ಯೆ ತಗೊಳ್ಳಿ, ಗಮನ ಇಟ್ಕೊಳ್ಳಿ. ಮೊನ್ನೆ ಯಾವಾಗಲೂ ಕೇಳಿಲ್ಲ, ಈಗ ಯಾವಾಗಲೂ ಕೇಳಿಲ್ಲ, ಯಾವಾಗ ಸಿಗ್ತಾರೆ ಅಂತ. ಆದರೆ ಯಾವ ಕಾಲಕ್ಕೂ ತಗೊಂಡ ತಕ್ಷಣಕ್ಕೆ ಗೌರವವಾಗಿ ಕೇಳಬೇಕು, ಸಮಯ ಸಮಯದಲ್ಲಿ ಮಾತಾಡಬೇಕು. ಬೆಳಗ್ಗೆ 11 ಸಾಯಂಕಾಲ 5 ಮಾತ್ರ, ಮಧ್ಯಾಹ್ನದಲ್ಲಿ 1 ಪರಿಪೂರ್ಣವಾಗಿ ವಿಶ್ರಾಂತಿ, ತದನಂತರ ಮತ್ತೆ 4 to 5 ನೀವುಗಳು ಆ ವಿಶ್ರಾಂತಿ ಸಮಯದ ನಂತರ 2 ಕಾಲ ಮಾತ್ರ ಪ್ರತಿಪೂರ್ವಕವಾಗಿ ಎಲ್ಲರೂ ಕೇಳ್ಕೊಳ್ಳಿ, ಎಲ್ಲರೂ ಮಾಡಿ. ಆದರೆ ಧರ್ಮ ಅನ್ನೋದು, ಆ ಧರ್ಮ ಎತ್ತಿಡೋಕ್ಕೆ ಭಯ ಭೀತಿ ಅನ್ನೋದು ಇದ್ದೇ ಇರುತ್ತೆ. ಎಷ್ಟೋ ಜನ ವಿದೇಶದಲ್ಲಿ ಇದ್ದರೆ ಏನು ಮಾಡೋದು, ಈ ರೀತಿ ಕರೆಂಟ್ ಹೊಟ್ಟೋದ್ರೆ ಏನು ಮಾಡೋದು, ಎಷ್ಟೋ ಜನಕ್ಕೆ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ವಿಚಾರವಿದ್ದರೆ ಏನು ಮಾಡೋದು, ಪ್ರಪಂಚವೆಲ್ಲ ಪ್ರಕೃತಿಯ ಲಯವಾದರೆ ಏನು ಮಾಡೋದು. ಮಾಡಿ ಮೇಲೆ ಟೆರಸ್ ಮೇಲೆ ಕೂತ್ಕೊಂಡಿರಬಹುದು, ದೋಣಿ ಬರ್ತಾ ಇರಬಹುದು, 2 ದೋಣಿ ಬಂದರೆ 1 ಅವರು ಗ್ರೌಂಡ್ ಫ್ಲೋರ್ ಅವರು ಏನು ಮಾಡಬೇಕು, 2 ಹತ್ತು ಕೂತ್ಕೋಬೇಕು. ನೀರಷ್ಟು ಸಮೃದ್ಧಿ ಆಗ್ಬಿಡುತ್ತೆ. ಸಮೃದ್ಧಿ ಆಗೋಕ್ಕೆ ಯಾರು ಕಾರಣ, ಶನೇಶ್ವರನು ಕರ್ಮಾಧಿಪತಿ. ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ಳೋಕ್ಕೆ, ಕರೆಂಟು ಜೀವನದಲ್ಲಿ ಹೊಟ್ಟೋಗೋಕ್ಕೆ, ನಮ್ಮ ಜ್ಞಾನ ಚಕ್ಷಸ್ಸು ಅನ್ನೋ ಕರೆಂಟೇ ಆಫ್ ಆಗಿಬಿಟ್ರೆ ಏನು ಮಾಡ್ತೀರಾ. ಅದಕ್ಕೆ ನೋಡಿ, ಅರುಣಕುಮಾರಿ ಅಂತಕ್ಕಂಥವರು ಕಣ್ಣಿಲ್ದೇನೋ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದರೆ ನೀವು ಅಂಧರಾಗಬೇಡಿ, ಜೀವನದಲ್ಲಿ ಜ್ಞಾನವನ್ನು ಹಿಡ್ಕೊಳ್ಳಿ, ಮುಂದಿನ ಪೀಳಿಗೆಗೆ ಕಾಪಾಡ್ತಕ್ಕಂಥದ್ದಕ್ಕೆಲ್ಲರಿಗೂ ಧರ್ಮವನ್ನು ಎತ್ತಿಡಿ. ಆ ಧರ್ಮ ಎತ್ತಿಡಕ್ಕೆ ನೀವೆಲ್ಲ ಧರ್ಮದ ಸಾಟಿಯಾಗಿ ಧರ್ಮದಲ್ಲೇ ನಡೀಬೇಕು. ಈ ಧರ್ಮ ಎಲ್ಲಿ ನೆನೆಸಿದೆ, ಅಕಾಲದಲ್ಲಿ ನೆಲೆಸಿದೆ. ಅಕಾಲವನ್ನು ಮೃತ್ಯುವಾಗಿ ಕಾಯ್ತಾ ಇರತಕ್ಕಂಥವನಿಗೆ ಸಂಹಾರ ಮಾಡತಕ್ಕಂಥವನು ಪರಮೇಶ್ವರನೇ, ಲಯಕರ್ತನಾಗಿರೋನು ಪರಮೇಶ್ವರನೇ. ಅವನ ಭಸ್ಮಾರ್ತಿಯನ್ನು ನೀವು ದರ್ಶನ ಮಾಡಿದಾಗ ಜೀವನ ಪರ್ಯಂತ ನಮ್ಮ ದೋಷಗಳು, ನಮ್ಮ ಭಯಗಳು, ನಮ್ಮ ಭೀತಿಗಳು ದೂರವಾಗತ್ತೆ. ಅದು ಹೇಗೆ ಎತ್ತ ಅಂತ ಬೆಳಗಿನ ಜಾವದಲ್ಲಿ ಸ್ಮರಣೆ ಮಾಡ್ಕೋಬೇಕು. ಪ್ರಾತಃ ಕಾಲದಲ್ಲಿ 3 ಕೂತ್ಕೋಬೇಕು. ತದನಂತರ 6 ಮಹಾಮಂಗಳಾರತಿ, 2 ಕಾಲ ಆರತಿ. ಇಡೀ ಜಗತ್ತಲ್ಲಿ ಎಲ್ಲೂ ನೋಡೋಕ್ಕಾಗದೆ ಇರೋದು ಗಂಗಾ ತೀರ, ಉಜ್ಜಯಿನಿ ಕ್ಷೇತ್ರ, ನಾಸಿಕ ತ್ರಯಂಬಕೇಶ್ವರ, ಈ ನದಿಗಳ ತೀರದಲ್ಲಿ ಅಭಿಷೇಕ. ಅಲ್ಲದೆ ದೇವರತ್ರಾನೇ ಭಸ್ಮಾಂತಕಂ ಇದಂ ಶರೀರಂ. ಅದಕ್ಕೆ ವಾಯುರ್ ಅನಿಲಂ ಅಮೃತಂ, ವಾಯು ಅಂದರೆ ಗಾಳಿ, ಅನಿಲಂ ಅಂದರೆ ಬೆಂಕಿ, ಎರಡೂ ಸೇರಿದಾಗ ಅಮೃತಂ. ಅಭೇದಂ ಮತ್ತೆ ಕಿತ್ತಾಗಕಲ್ಲ, ನಿಧ್ಯಂ ಅಂದರೆ ನಿತ್ಯವಾಗಿ, ಭಸ್ಮಾಂತಕಂ ಇದಂ ಶರೀರಂ ಅಂದರೆ ಸತ್ಯವಾಗಲೂ ಈ ಭಸ್ಮಾಂತಕಂ, ಈ ದೇಹ ಶರೀರಂ ಎಲ್ಲಿ ಹೋಗುತ್ತೆ, ಭಸ್ಮದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈ ಭಸ್ಮ ಎಲ್ಲಿ ಹೋಗಬೇಕೋ, ಪರಮೇಶ್ವರನ ಪಾದ ಸೇರಬಾರ್ದ. ಅಂದರೆ ಎಷ್ಟು ಜನ ಪುಣ್ಯ ಮಾಡಿದರೆ ಅವರ ಭಸ್ಮ ಎಲ್ಲ ಪರಮೇಶ್ವರನಿಗೆ ಶುಚಿರ್ಭೂತವಾಗಿ ತದನಂತರ ಅಭಿಷೇಕಕ್ಕೆ ಬಂದಾಗ ಆ ಅಭಿಷೇಕದ ಪ್ರಸಾದ ಭಸ್ಮ ನಮಗೆ ಬಂದಾಗ ನಾವು ಹಣೆಗಿಟ್ಕೊಂಡು ಬಾಯಿಗೆ ಹಾಕ್ಕೊಂಡಾಗ ಏನು ರುಚಿ ಅಂತೀರಾ, ಏನು ಸುಗಂಧ ಪರಿಮಳ ಅಂತೀರಾ. ಅಲ್ಲಿ ನಾವು ಅಸಹ್ಯ ಆಗಲಿ ಅಪಕ್ಷಾರವಾಗಲಿ ಮಾಡಿಕೊಳ್ಳೇಬಾರದು. ಲೋಕ ಚಿಂತನೆ, ಮಹಾಕಾಳೇಶ್ವರನ ಸ್ಮರಣೆ ಮಾಡ್ಕೋಬೇಕು, ಪ್ರಸಾದವಾಗಿ ಸ್ವೀಕರಿಸಬೇಕು. ಇದೇ ಉಜ್ಜಯಿನಿ ಮಹಾಕಾಳೇಶ್ವರನ ಧರ್ಮ. ಅದಕ್ಕೋಸ್ಕರ ನೀವುಗಳು ಜೀವನದಲ್ಲಿ ಪೂರ್ತಿಯಾಗಿ ಕಾಲವನ್ನು ಸಂಹಾರಪೂರ್ವಕವಾಗಿ ಕಾಲಾಯ ತಸ್ಮೈ ನಮಃ ಅಂತ ಆ ಭಸ್ಮಾರ್ತಿ ದರ್ಶನವನ್ನು ಮಾಡಲೇಬೇಕು. ಮಾಡ್ತಿರಲ್ವಾ, ಈಗ ಬೇಗ ನಿಧಾನವಾಗಿ ಹೋಗಿ ಬಂದ್ಬಿಡೋಣ.
ಚರುಣಾಯ ಚ ನಮಃ ಶೃಂಗಾಯ ಚ ಬಸವತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮಃ ಅಗ್ರೇ ವಧಾಯ ಚ ಧೂರೇ ವಧಾಯ ಚ ನಮಃ ಹಂತ್ರೇ ದಹನೀಯತೇ ಚ ನಮಃ ವೃಕ್ಷೇಭ್ಯೋ ಹರಿಕೇಭ್ಯೋ ನಮಸ್ಕಾರಾಯ ನಮಃ ಶಂಭವೇ ಸಮಯೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವಧರಾಯ ಚ ಭೈರವಸ್ತ್ರಾಯ ಮಹಾರುದ್ರಾಯ ಕಾಲರುದ್ರಾಯ ಕಲ್ಪಾಂತ ರುದ್ರಾಯ ವೀರರುದ್ರಾಯ ರುದ್ರರುದ್ರಾಯ ಘೋರರುದ್ರಾಯ ಅಘೋರರುದ್ರಾಯ ಮಾತ್ರಾಂಡರುದ್ರಾಯ ಅಂಡರುದ್ರಾಯ ಬ್ರಹ್ಮಾಂಡರುದ್ರಾಯ ಖಂಡರುದ್ರಾಯ ಪ್ರಚಂಡರುದ್ರಾಯ ದಂಡರುದ್ರಾಯ ಸೂರರುದ್ರಾಯ ವೀರರುದ್ರಾಯ ಭವರುದ್ರಾಯ ಭೀಮರುದ್ರಾಯ ಅತಲರುದ್ರಾಯ ವಿತಲರುದ್ರಾಯ ಸುತಲರುದ್ರಾಯ ಮಹಾತಲರುದ್ರಾಯ ಪ್ರಕಾತಲರುದ್ರಾಯ ನಲಾತಲರುದ್ರಾಯ ಎಂಥ ಒಂದು ವೈಭವ, ಎಂಥ ಒಂದು ಆನಂದ. ಆ ಅಭಿಷೇಕ ಮಾಡ್ತಾ ಇದ್ರೆ ವಿಪ್ರರೆಲ್ಲ ಮಂತ್ರವನ್ನು ವೇದಘೋಷವನ್ನು ಕೂಗ್ತಾ ಇದ್ದಾರೆ. ರುದ್ರವನ್ನು ಹೇಳಿ, ಚಮಕವನ್ನು ಹೇಳಿ, ಉತ್ತರ ಪ್ರಾಂತದಲ್ಲಿ ಮಾತ್ರ ಶಿವನನ್ನು ಆಧಾರಪೂರ್ವಕವಾಗಿ ನಾವು ಮುಟ್ಟಬೇಕಾದ್ರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕರ್ಮಭೂಮಿಯಲ್ಲಿ ಕರ್ಮವನ್ನು ಅನುಭವಿಸಲೇಬೇಕು. ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಲೇಬೇಕು. ಅದಕ್ಕೆ ರಾಮೇಶ್ವರ ಕಾಶಿ ಯಾತ್ರೆ ಅಂತಿಟ್ರು. ಕಾಶಿಗೆ ಹೋಗ್ತಕ್ಕಂಥ ನಾವುಗಳೆಲ್ಲ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಆ ಕಡೆ ಇರತಕ್ಕಂಥ ಉತ್ತರದವರೆಲ್ಲ ದಕ್ಷಿಣಕ್ಕೆ ರಾಮೇಶ್ವರನ ಕರ್ಮ ಕಳ್ಕೊಳ್ಳೋಕೆ ಬರಲೇಬೇಕು. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಯೇ ಮಾ ಫಲೇಶು ಕದಾಚರ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಹೇಳಿದ್ದಾನೆ. ಅದಕ್ಕೋಸ್ಕರ ಈ ಜೀವನ, ಈ ಜಗತ್ತು ಆ ಕೃಷ್ಣ ಪರಮಾತ್ಮನಿಗೆ ಲಯ. ನಾವು ಇನ್ನೇನು ಮುಂದಿನ ಕಾರ್ಯಕ್ರಮಗಳಲ್ಲಿ ಶ್ರೀಕೃಷ್ಣ ರಹಸ್ಯಂ ಅಂತ ಹೋಗ್ತಕ್ಕಂಥ ವಿಧಾನ, ಆ ಶ್ರೀಕೃಷ್ಣ ರಹಸ್ಯದಲ್ಲಿ ಕೃಷ್ಣನಿಗೆ ಗಾಂಧಾರಿ ಮುಖಾಂತರವಾಗಿ ಬಂದಿರತಕ್ಕಂಥ ಶಾಪ ವಿಮೋಚನೆ ಹೇಗೆ, ಗಾಂಧಾರಿ ಮುಖಾಂತರ ಶಾಪ ವಿಮೋಚನೆ ಅಂದರೆ ಬಂದಿರತಕ್ಕಂಥ ಪಾಂಡವರನ್ನ ಸಂರಕ್ಷಣೆ ಮಾಡಿದ್ದು ಹೇಗೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂದಿನ ದಿನಗಳೇ ಕಾರಣ. ಅದಕ್ಕೋಸ್ಕರ ನಾವು ಏನು ಹೇಳಬೇಕು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಶ್ವಿಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗದಲ್ಲೂ ಕಾಪಾಡ್ತೀನಿ. ಯಾವ ಕಾಲದ ಆ ಕೃತಯುಗದಿಂದ ಈ ಕಲಿಯುಗದವರೆಗೂ ಕೃಷ್ಣ ಪರಮಾತ್ಮನೇ ಒಂದು. ಅದಕ್ಕೋಸ್ಕರ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ ಅನ್ನೋದೇ ನಿಮ್ಮ ಮಾತು, ಆ ಮಂತ್ರ.